ಕಲಬುರಗಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೊಬೈಲ್ನಲ್ಲಿ ಸಂಭಾಷಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆ ಖಂಡಿಸಿ ಬೃಹತ್ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿಯ ಮಹಾನಗರ ಪಾಲಿಕೆಯ ಇಬ್ಬರು ಅಧಿಕಾರಿಗಳಾದ ಅಂಬಾದಾನ ಕತಲ್ ಹಾಗೂ ಸಾವಿತ್ರಿಬಾಯಿ ಗಮ್ ಶರಣು ಸಲಗಾರ್ ಅವರ ಸಂಭಾಷಣೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿದೆ ಎಂದು ಘಟನೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಜಗತ್ತೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವರತ್ನ ಎಂದು ಕೊಂಡಾಡಿ ಗೌರವ ಕೊಡುವಾಗ ಇಂತಹ ಹಗುರವಾದ ಮಾತುಗಳು ಪ್ರಜ್ಞಾವಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಕೋಟನೂರು ಡಿ ಬಡಾವಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆ ಇನ್ನೂ ಜೀವಂತ ಇರುವಾಗಲೇ ಇಂದಿನ ಈ ಘಟನೆ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ನೋವಿನ ಸಂಗತಿಯಾಗಿದೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಸಂಘಟನೆ ಮನವಿ ಮಾಡಿಕೊಳ್ತದೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅವಮಾನ ಮಾಡಿರ್ತಕ್ಕಂತಹ ವಿಷಯ ತಿಳಿದು ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿರುವಂತಹ ಅಧಿಕಾರಿಗಳು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿರುವಂತಹ ಪೌರ ಕಾರ್ಮಿಕರ ಸಂಘಟನೆ ಮತ್ತು ಕಲಬುರಗಿ ಮಹಾನಗರದ ವಾಹನ ಚಾಲಕರ ಸಂಘಟನೆಯವರ ಜಂಟಿ ಆಶ್ರಯದಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ವಿಷಯ ಏನಂದರೆ, ಆ ಇಬ್ಬರು ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಈಗಾಗಲೇ ತಹಶೀಲ್ದಾರಾಗಿ ಮಾಡಿ ಬಂದವರು ಅದರವರು, ದಂಡಾಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು, ಒಬ್ಬ ತಹಶೀಲ್ದಾರ ಆದವ್ರ ಜವಾಬ್ದಾರಿ ತಮ್ಮ ತಾಲೂಕದಾಗ ಹೋರಾಟ ಮಾಡಿದ್ರು ಇವ್ರು ಹೆಂಗೆ ನಿಭಾಯಿಸ್ತಾರೆ? ಇವರು ಬಾಬಾ ಸಾಹೇಬ್ರಿಗೆ ಈ ಥರ ಮಾತಾಡಿದ್ರೆ, ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ಮುಂದೆ ಅವ್ರು ACDC ಆದ್ರಂತ ಇಡೀ ಜಿಲ್ಲೆ ಗತಿ ಏನು? ಹಾಗಾಗಿ ಅವರನ್ನು ನಾವು ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರ ವಿರುದ್ಧ. ಇಡೀ 15 ದಿನಕ್ಕೆ ತಿಂಗಳಿಗೆ ಎಲ್ಲಿ ಬೇಕಲ್ಲಿ ಘಟನೆಗಳು ನಡೀತಾನೆ ಇದಾವೆ, ಮನೆ ಪತ್ರ ತಗೋತಾವೆ. ಇಲ್ಲಿವರೆಗೆ ಇಂಥ ಪ್ರಕರಣದಾಗೆ ಯಾರಿಗೆ ಶಿಕ್ಷೆ ಆಗಿದೆ, ಯಾರಿಗೆ ಭಯ ಹುಟ್ಟಿದೆ? ಆ ಭಯ ಯಾರಿಗೂ ಇಲ್ಲ, ಆ ಶಿಕ್ಷೆನೂ ಯಾರಿಗೂ ಇಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳು ಈ ಥರ ಬಾಬಾ ಸಾಹೇಬ್ರಿಗೆ ಮಾತಾಡ್ತಾರೆ ಅಂದರೆ ನಮ್ಮ ಇಡೀ ಪೌರ ಕಾರ್ಮಿಕರ ಭವಿಷ್ಯ ಬಗ್ಗೆ, ನಮ್ಮ ಕಲ್ಯಾಣದ ಬಗ್ಗೆ ಇವ್ರು ಯಾವಾಗ ವಿಚಾರ ಮಾಡ್ತಾರೆ? ಹಂಗೆ ಆಗೋದಿಲ್ಲ. ಅದಕ್ಕೆ ಕಾರ್ಮಿಕರಿಗೆ ಶೋಷಣೆಯನ್ನು ನಾವು ಹೇಳ್ತೀವಿ ಸರ್. 2 ತಿಂಗಳ 4 ತಿಂಗಳ ನಮ್ಮ ಪೇಮೆಂಟ್ ಆಗಿಲ್ಲ, ಇವತ್ತು 5ನೇ ತಿಂಗಳದ ಕೇಳ್ರಿ ಪೇಮೆಂಟ್ ಆಗಿಲ್ಲ, ಆದ್ರೂ ನಾವು ಎಲ್ಲಿ ಗಲಾಟೆ ಮಾಡಿಲ್ಲ, ಇವತ್ತಿನ ನಾಳೆ ಕೊಡ್ತಾರೆ ಅಂತೇಳಿ ಯಾವಾಗ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ಲಿಕ್ಕತ್ತಾರ ಅಂದಾಗ ಈ ನಮ್ಗೆ ವರ್ಷಗಟ್ಟಲೆ ಅವ್ರು ಹಿಂಗೆ ತಿಳ್ಕೊಳ್ಳಕತ್ತಾರೆ, ನಮಗೆ ಇದು ಮಾಡ್ಲಿಕ್ಕತ್ತಾರೆ. ನಾವು 5 ತಿಂಗಳ ಪೇಮೆಂಟ್ ನೀವು ಎನ್ಕ್ವೈರಿ ಮಾಡಿ ಸರ್, ಇಲ್ಲಿ ಕೂತವ್ರು ಯಾರಿಗೂ ಪಗಾರ ಆಗ್ಯದ ಅಂತ ಕೇಳ್ರಿ. ಪಗಾರ ಸಲಕ್ಕೆ 5ನೇ ತಿಂಗಳಾದ್ರೂ ಅವ್ರಿಗೆ ಟೈಮ್ ಕೊಡ್ಲಾಗತ್ತಿದ್ದೇವೆ, ಇನ್ನೂ ಅದ್ರ ಬಗ್ಗೆ ಚಕರ್ ಎತ್ತಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಅವನಿಗೆ ಏನು ತಿಳಿತದ? ಹಾಂ, ನಾವಿದ್ದೆ ಅಂತೇಳಿ ಪಿಕೆಗಳಿಗೆ ಉದ್ಧಾರ ಮಾಡ್ಲಾಗತ್ತೀವಿ. ಅಲ್ಲಪ್ಪ ಅಂಬಾದಾಸ್, ನೀನು ನಿಮ್ಮ ಅಪ್ಪ ಯಾಕೆ ಆಗಿಲ್ಲ ಆಫೀಸರ, ನಿಮ್ಮ ಮುತ್ತೆ ಯಾಕೆ ಆಗಿಲ್ಲ ಆಫೀಸರ, ಅವಾಗ ಸಂವಿಧಾನ ಇರಲಿಲ್ಲ, ಹೋಲ್ಬಿಡು ನಿಮ್ಮ ಅಣ್ಣನಲ್ಲ, ನಿಮ್ಮ ತಮ್ಮನೇ ಯಾಕೆ, ಇನ್ನೊಬ್ಬ ಅಣ್ಣ ಯಾಕೆ ಆಗಿಲ್ಲ? ಓದಿರಿ, ಮೀಸಲಾತಿ ತೊಗೊಂಡ್ರಿ, ಅವಕಾಶಗಳು ಸಿಕ್ಕವ, ಬಂದಿರಿ ಮುಂದೆ. ನೀನು ಒಬ್ಬ ಸೋಷಿ ಸಮುದಾಯದಿಂದ ಬಂದವಿದ್ದೀನಿ, ಹಾಂ, ಅಧಿಕಾರ ಸಿಗೋದು ನೀವು 4-5 ವರ್ಷದಿಂದ ನೀವು ಏನಿದ್ದೀರಿ, ಇವತ್ತಿನ ಡೇಟ್ದಾಗ ಏನಿದ್ದೀರಿ? ಇರಲಿ, ನಾವು ಪ್ರಶ್ನೆ ಇದು ಇಲ್ಲ, ಆದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದವರು, ಮುಂದೆ ನೀವು ACDC ಆಗಿ ಹೋಗೋರು, ಅಲ್ಲಿ ಜನರ ಸಮಸ್ಯೆಯನ್ನು ನೀವು ಬಗೆಹರಿಸ್ಬೇಕಾಗ್ತದೆ. ನೀವು ಬೇರೆ ತಾಲೂಕದಾಗ ತಹಶೀಲ್ದಾರ್ ಅಂತೇಳಿ ಜವಾಬ್ದಾರಿ ಹೊತ್ಕೊಂಡು ಬಂದಿದ್ದೀರಿ, ನೀವು ಈ ಥರ ಮಾಡಿದ ಒಟ್ಟು ಒಳ್ಳೆ ಜಾಲಿ ಮೂಡಿದಾಗ ನೀವು ಎಂಜಾಯ್ ಮಾಡ್ತೀರಿ ಅದನ್ನಂತಾರೆ. DC ತಹಶೀಲ್ದಾರ್ ಮೇಡಮ್ ಅವರೇ, ಸಲ್ಗರ್ ಮೇಡಮ್ ಅವರೇ, ಅವನು ಮಾತಾಡಿದನಂದ್ರೆ ನೀವು ಅವತ್ತೇ ಜಾರಿಸ್ಬೇಕಾಗಿತ್ತು, ಅದು ರೆಕಾರ್ಡಿಂಗ್ ಆಗಬೇಕಾಗಿತ್ತು, ನಾವು ನಂಬ್ತಿದ್ದೆವು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದದ ನೀವು. ನೀವು ತಹಶೀಲ್ದಾರ್ ಇದ್ದೀರಿ, ಅವನು ಮಾತಾಡೋಣ, ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಿರಲ್ಲ, ಅವನಿಗೆ ನಿಮ್ಮ ಫೋನ್ನಾಗ ಹಂಗೆ ಅಂದಾಗ ನೀವು ಜಾರಿಸ್ಬೇಕಿತ್ತು ಅವನಿಗೆ. ಇದನ್ನೇ ಇದು ಒಟ್ಟಾರೆ ನಿಮ್ಮ ವ್ಯವಸ್ಥಿತವಾದಂಥ ನಮ್ಮ ದಲಿತ ವಿರೋಧಿ ವಿಚಾರಗಳು ನಿಮ್ಮ ತಲೆಯಾಗವ, ಪೌರ ಕಾರ್ಮಿಕರ ವಿರೋಧಿ ವಿಚಾರಗಳು ನಿಮ್ಮ ತಲೆಯಾಗವ. ಹೀಗಾಗಿ ನಿಮ್ಮ ಕಡೆಯಿಂದ ನಮ್ಮ ಕಾರ್ಪೊರೇಷನ್ದಲ್ಲಿ ನಾವು ಯಾವುದೇ ನಿರೀಕ್ಷೆಯನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ, ನೀವು ಎಷ್ಟೊತ್ತಿನ ಸಂಜೆ 5 ಬಂದರೂ ನಾವು ಇಲ್ಲೇ ಕೂಡ್ತೇವೆ, ನಾಳೆ ಮುಂಜಾನೆ 10 ಬಂದರೂ ಇಲ್ಲೇ ಕೂಡ್ತೀವಿ. ದಯವಿಟ್ಟು ಮೇಡಮ್ ಅವರು ಬಂದು ಅವ್ರು ಏನು ಕ್ರಮ ಮಾಡಿರಿ ಅಂತೇಳಿ ನಮ್ಮ ಜನಕ್ಕೆ ಹೇಳಬೇಕು. 5 ನಿಮಿಷದಾಗ ನಾವು ಇಲ್ಲಿ ಜಾಗ ಖಾಲಿ ಮಾಡಿ ನಮ್ಮ ವಾರ್ಡಿಗೆ ನಾವು ಕೆಲಸ ಹೋಗ್ತೀವಿ. ಜೈ ಭೀಮ್. ಶರಣು ಆತ್ಮೂರ್, ಪೌರ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರು.